ಸಂಗೊಳ್ಳಿ ರಾಯಣ್ಣನವರಿಗೆ ವೇದಿಕೆ ಮೇಲೆ ಆಸೀನರಾದಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಲ್ಲಿ ಹಣೆಮಣೆದು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರು ಹಾಗೂ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಲ್ಲಿ ಬಂದಂಥ ಎಲ್ಲ ಉತ್ಸಾಹಿ ರಾಯಣ್ಣನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಾಕಂದರೆ ರಮೇಶಪ್ಪ ಅವ್ರದ್ದು ಹೆಸರದ ಬಾಲಚಂದ್ರಪ್ಪ ಅವ್ರದ್ದು ಹೆಸರದ ಲಕ್ಕಣ್ಣಪ್ಪರು ಬಂದು ಹೋಗಿದ್ದಾರೆ ಯಾಕೆ ಸಮಯದ ಸ್ವಲ್ಪ ಯಾಕಂದರೆ ತಾವ ಎಲ್ಲರೂ ಅವ್ರಿಗೆ ಆರಿಸಿ ಕಳಿಸಿದ್ರಿ ಮತ್ತು ತಮ್ಮ ಕಾರ್ಯದಾಗ ತಮ್ಮ ಕಾರ್ಯ ಮಾಡೋಕ್ಕೆ ಅವ್ರು ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ ಅದು ನನ್ನ ಮುಖಾಂತರ ತಮ್ಮ ಯಾವುದೇ ಕಾರ್ಯವಿದ್ದರೂ ಕೂಡ ಎಲ್ಲರೂ ಕೂಡ ನಮ್ಮ ಜಾರಕಿಹೊಳಿ ಕುಟುಂಬ ಯಾವತ್ತಿಗೂ ತಮಗೆ ಬೆನ್ನೆಲುಬಾಗಿರುತ್ತೆ ಅಂತ ಒಂದು ಸಂದೇಶ ನನ್ನ ಮುಖಾಂತರ ತಮ್ಮೆಲ್ಲರಿಗೂ ಕಳಿಸಿದ್ದಾರೆ ಯಾಕಂದರೆ ಈಗ ಡಾಕ್ಟರ್ ಸಾಹೇಬ್ರು ಹೇಳಿ ನಾವು ಯಾವತ್ತು ಕೂಡ ಜಾರಕಿಹೊಳಿ ಕುಟುಂಬ ನಮ್ಮದು ಯಾವ್ದು ಪಾರ್ಟಿಪ್ಪ ಅಂದರೆ ಜಾರಕಿಹೊಳಿ ಪಾರ್ಟಿ ಅಂತ ಹೇಳಿದ್ರು ಅಂದರೆ ನಾವೊಂದು ಮಾತು ಹೇಳಕ್ಕೆ ಬಯಸ್ತೇನೆ ಅವತ್ತಿನ ದಿವಸದಾಗ ಹೆಂಗೆ ರಾಣಿ ಚೆನ್ನಮ್ಮ ಅವ್ರ ಒಂದು ಆಸ್ಥಾನ ಬೆಳಿಬೇಕಾದ್ರೆ ರಾಯಣ್ಣ ಅವರು ಕಾರಣಿದ್ರು ಇವತ್ತಿನ ದಿವಸನಾಗ ನಮ್ಮ ಜಾರಕಿಹೊಳಿ ಕುಟುಂಬ ಬೆಳಿಬೇಕಂದ್ರೆ ನೀವೆಲ್ಲ ರಾಯಣರು ಅದಕ್ಕೆ ಕಾರಣದ್ರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಇವರೆಲ್ಲ ರಾಯಣರು ಇರತನ ನಾವು ಯಾರಿಗೂ ಅಂಜದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಇರತನ ನಮಗೆ ಧೈರ್ಯ ಐತೆ ಯಾಕಂದರೆ ಇದೇ ಹೇರಿ ನಮ್ಮ ಸದಾ ಅವರು ಹೇಳಿರು ಕಾಕಡೆಯವರು ಹೇಳಿದರು ಈಗಿನ ಪಾದ ಈಗಿನ ದಿವಸನ ಹೆಂಗೈತಂದ್ರೆ ನಮ್ಮ ಯುವಕರು ಎಲ್ಲ ದುಷ್ಟಚಟಿಗೆ ಬಲಿ ಬೀಳಾತೀರಿ ನೀವು ಯಾಕೆ ಅವತ್ತಿನ ದಿವಸನಾಗ 32 ವಯಸ್ಸಿದ ರಾಯಣ್ಣ ಅವರು ಬ್ರಿಟಿಷದ ಎಂಥ ದೊಡ್ಡ ಸಾಮ್ರಾಜ್ಯ ಅವ್ರ ಮುಂದೆ ನಿಂತರ ಬ್ರಿಟಿಷ್ ಸಾಮ್ರಾಜ್ಯ ನಡಿಗೆ ಹೋಗ್ಕಿತ್ತು ಇವತ್ತಿನ ದಿವಸ ನಮ್ಮ ಯುವಕ 32 ವಯಸ್ಸಿನ ಸಂಜೆ ಆತ ಅವನ ಕಾಲ ಮೇಲೆ ಅವನ ಗಂಡ ಹಾಕೋಗೋದಿಲ್ಲ ಇಂಥದ್ದು ನಮ್ದೊಂದು ಇಂಥ ಒಂದು ಪರಿಸ್ಥಿತಿ ಬಂದತೆ ಅಲ್ಲಪ್ಪ ನಮ್ಮ ರಾಯಣ್ಣ ಅವರು ನಮಗೊಂದು ಇಷ್ಟೆಲ್ಲ ಶ್ರಮ ಪಟ್ಟ ಒಂದು ಕಮ್ಮಿ ವಯಸ್ಸಿನಾಗ ಎಲ್ಲ ಬಲಿದಾನ ಮಾಡಿ ನಮಗೆ ಒಂದು ದೇಶವನ್ನು ಸ್ವಾತಂತ್ರ್ಯ ಮಾಡೋ ಸಲ ಗುದ್ದಾಡಿ ಎಲ್ಲ ಸ್ವಾತಂತ್ರ್ಯ ಮಾಡಿ ಕೊಟ್ಟರು ಕೂಡ ನಮಗೆ ನಮಗೆ ಉಳಿಸ್ಕೋಕ್ಕಾಗಲಿಕ್ಕೆ ಅವ್ರು ಕೊಟ್ಟಿದ್ದಕ್ಕೆ ಏನು ಉಪಯೋಗ ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡೋಣ ಎಲ್ಲ ಯುವಕರು ದುಷ್ಟಚಟದಿಂದ ದೂರ ಇರೋಣ ಯಾಕೆ ನಮ್ಮ ಕಾಕಡೆಯವ್ರು ಹೇಳ್ರಿ ಬಲಿ ಕೊಡೋ ಸಮಯ ಬಂದಾಗ ಯಾವತ್ತು ಆಡಿಂದ ಕೊಡ್ತಾರೆ ಹುಲಿದು ಕೊಡೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಹುಲಿ ಆಗೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಹುಲಿಯಾದ ಗುರಾಯಿಸೋಣ ಗುರಾಯಿಸಿ ನಮ್ಮ ದುಷ್ಟಚಟದಿಂದ ದೂರ ಇರೋಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಹಿಂಗೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬ ಮೇಲೆ ಸದೈವ ಕಾಲ ಇರಲಿ ಈ ರಾಯಣರ ಒಂದು ಆಕ್ರೋಶ ಇರಬಹುದು ಒಂದು ಶಕ್ತಿ ಇರಬಹುದು ನಮ್ಮ ಕುಟುಂಬ ಹಿಂದೆ ಸದೈವ ಇರಲಿ ಅಂತ ನಾನು ಹೇಳ್ತಾ ನಂಗೆ ಇಲ್ಲಿ ಕರೆದು ಪೂಜ್ಯರ ಒಂದು ಆಶೀರ್ವಾದ ಪಡೆಯಲು ಅವಕಾಶ ಮಾಡಿಕೊಟ್ಟಿದೆ ಎಲ್ಲ ಸಂಘಟಕರಿಗೆ ಧನ್ಯವಾದ ಹೇಳ್ತಾ ಎರಡು ಮಾತುಗೆ ವಿರಾಮ ಮಾಡ್ತೇನೆ ಜಯ ಹೇಳಿ